ಸಭಾಭವನದಲ್ಲಿ ಬಿಆರ್ ಸಂಗಪ್ಪಕೊಳ್ ಅವರ ಭಾವಪೂರ್ಣ ಶ್ರದ್ಧಾಂಜಲಿ ಸಭೆ ನಡೆಸಲಾಯಿತು. ಹುಟ್ಟು ಹೋರಾಟಗಾರರಾಗಿದ್ದ ಬಿಆರ್ ಸಂಗಪ್ಪಕೊಳ್ ಅವರು ಓರ್ವ ವ್ಯಕ್ತಿಯಾಗಿರಲಿಲ್ಲ, ಶಕ್ತಿಯಾಗಿದ್ದರು ಎಂದು ನಿವೃತ್ತ ಪ್ರಾಧ್ಯಾಪಕ ಸಾಹಿತಿ ಎಸ್ವೈ ಹಂಜಿ ಹೇಳಿದರು. ಮಂಗಳವಾರ ಪಟ್ಟಣದ ಜಯಪ್ರಕಾಶ್ ಸಭಾಭವನದಲ್ಲಿ ನಡೆದ ದಿವಂಗತ ಬಿಆರ್ ಸಂಗಪ್ಪಕೊಳ್ ಅವರ ಶ್ರದ್ಧಾಂಜಲಿ ಸಭೆಯನ್ನುದ್ದೇಶಿಸಿ ಮಾತನಾಡಿ, ಸಂಗಪ್ಪಕೊಳ್ ಅವರು ಈ ಭಾಗದ ಪ್ರಗತಿಗಾಗಿ ಸಾಕಷ್ಟು ಕನಸು ಕಂಡಿದ್ದ ಮಹಾನ್ ಕನಸುಗಾರರಾಗಿದ್ದರು. ಸಾತ್ವಿಕ ಸಿಟ್ಟಿನಿಂದಾಗಿ ಅಭಿವೃದ್ಧಿ ಕಾರ್ಯ ಮಾಡದೇ ಇರುವ ರಾಜಕಾರಣಿಗಳಿಗೆ ಚಾಟಿ ಬೀಸುತ್ತಿದ್ದರು. ಅವರ ಹೋರಾಟವನ್ನು ಮುಂದುವರಿಸಿಕೊಂಡು ಹೋಗುವ ಮೂಲಕ ಅವರ ಚಿಕ್ಕೋಡಿ ಜಿಲ್ಲೆಯ ಕನಸು ನನಸು ಮಾಡಬೇಕಾಗಿದೆ ಎಂದರು. ಈ ಎರಡು ಗಡಿ ಭಾಗದೊಳಗ ಒಣಭೂಮಿಯೊಳಗಿರ್ತಕ್ಕಂಥದ್ದನ್ನು ನೋಡಿದಾಗಲೆಲ್ಲ ಅವ್ರು ಹೇಳ್ತಿದ್ರು, ಆ ಮೈಸೂರು ಕಡೆಗೆ ಬೆಂಗಳೂರು ಕಡೆಗೆ ನೀರಾವರಿ ಯೋಜನೆಗಳು ಹೆಂಗೆ ಬರ್ತಾ ಇದಾವಲ್ಲ, ಆ ರೀತಿಗಳು ನಮಗೂ ಕೂಡ ಯೋಜನೆಗಳು ಬರಬೇಕು. ಕೆರೆಯಾಗಿ ನೀರು ಬರಬೇಕು, ಕಾವಲಿಗಳು ಬರಬೇಕು, ಕರ್ನಾವಲಿ ಹಾಕಿ ನೀರಾವರಿ ಆಗಬೇಕು. ಆದ ಇದೆಲ್ಲ ಬಹುಶಃ ನನಗೆ ಅನಿಸ್ತಾ ಇದೆ, ಅವ್ರ ಕನಸಿನೊಳಗೂ ಕೂಡ ಆಗ ಬರ್ತಿದ್ದೇನೋ ಅನಿಸ್ತಿತ್ತು ಅಷ್ಟರ ಮಟ್ಟಿಗೆ. ಆಮೇಲೆ ಚಿಕ್ಕೋಡಿ ಜಿಲ್ಲಾ ಹೋರಾಟ ಮಾಡ್ಬೇಕಂತ ತಿಳ್ಕೊಂಡೆಲ್ಲ, ಯಾಕಂದ್ರ ಆಗ ನಮ್ಮ ಬಳಸಾಬ್ ಹೊಟ್ಟೆರವ್ರು ಇದ್ರು, ಆಮೇಲೆ ನಮ್ಮ ಕಿವುಡು ವಕೀಲರು ಅದ್ರೊಳಗ ಪಾಲ್ಗೊಂಡಿದ್ರು, ಆಮೇಲೆ ಅನೇಕ ಜನ ಎಲ್ಲ ತಗೊಂಡಾಗಲೂ ಕೂಡ ನಾವೆಲ್ಲ ಅವ್ರ ಜೊತೆಗೆ ಇದ್ದಾಗ ಇತ್ತೀಚೆಗೆ ಈಗ ಸುಮಾರು ಒಂದು ಒಂದು ನಾಲ್ಕೈದು ವರ್ಷಗಳಲ್ಲಿ ಈ ಜಿಲ್ಲಾ ಹೋರಾಟ ಏನಾಯ್ತಂದ್ರೆ ಒಂದು ತುತ್ತು ತುದಿಗೆ ಬಂದು ನಿಂತು ಅಂತಕ್ಕಂಥದ್ದು. ಅದು ಆ ಹೋರಾಟದೊಳಗೆ ಬಾಳ್ ದುಡಿದ್ರು ಅವರು. ಯಾಕಂದ್ರೆ ನಾನು ನೋಡಿದ್ದೇನೆ 52 ದಿನಗಳವರೆಗೆ ಅವರು ಸತತವಾಗಿ, ನಾನು ಇವತ್ತು ನಮ್ಮ ಮಾಜಿ MLA ಬೆಕ್ಕೇಗೌಡ ಅವರನ್ನು ನೆನೆಸ್ಬೇಕು ನಾವು. ಇವತ್ತು ಅವರು ಕುಟ್ಕೊಂಡು ನಾವು ಅವ್ರ ಜೊತೆಗಿದ್ದವ್ರು, ಅವ್ರ ಮುಂಚಿನೊಳಗಿದ್ದವರು ನಾವು ಅವ್ರ ಜೊತೆಗೆ ಇದ್ಕೊಂಡು. ಆದ್ರೆ ಒಂದು ಅವರಲ್ಲಿ ಒಂದು ದೊಡ್ಡ ಗುಣ ಏನು ಅಂತ ಕೇಳಿದ್ರೆ, ಮಸಲೆಟ್ಟಿ ಬಿಟ್ಟು ಕೂಡಲೇ ನಮಗೆ ಫೋನ್ ಮಾಡ್ತಿದ್ರು, ನಮ್ಮ ತುಕಾರಾಮ್ ಅವರು ಮಾಡ್ತಿದ್ರು, ಅರ್ಜುನ್ ಅವರು ಮಾಡ್ತಿದ್ರು, ಆಮೇಲೆ ಎಲ್ಲರಿಗೂ ಅವರು ಬಸವರಾಜ್ ಅವರು ಅಂದ್ರೆ ಯಾರು ದೊಡ್ಡವರು ಯಾರು ಸಣ್ಣವರು ಅನ್ನೋದಲ್ಲ, ಅವ್ರು ಪ್ರತಿಯೊಂದು ಸಂದರ್ಭದೊಳಗೆ ಹೇಳ್ತಿದ್ರು ಈ ಜಿಲ್ಲಾ ಹೋರಾಟ ನಾನು ಹೋರಾಟ ಮಾಡಿದ್ರು ಕೂಡ ಈ ಹೋರಾಟದ ಶ್ರೇಯಸ್ಸು ಯಾಕೆ ಸಲ್ಬೇಕಂದ್ರೆ ನಮ್ಮ ಪತ್ರಿಕಾ ಬಳಗಂತ ಬ್ಯಾನಿಂಗ್ ಮೇಲೆ ಹೇಳ್ತಿದ್ರು ಅವ್ರು. ಯಾಕಂದ್ರೆ ನಮ್ಮ ಪತ್ರಿಕಾ ಬಳಗದ ಬಗ್ಗೆ ಅವ್ರ ಬಗ್ಗೆ ಭಾಳ ವಿಶೇಷವಾದಂತ ಅನುಮಾನ. ನಾ ಹೇಳೋದು ನಾಲ್ಕು ಮಾತು ಹೇಳ್ತಿದ್ದೆ, ಅವ್ರು ಉದ್ದಾಗಿ ಬೈತಿದ್ರಿ ಅಂದ್ರು ಅಷ್ಟು. ಮತ್ತು ಅವ್ರ ಹೃದಯ ಬಹಳ ಪರಿಶುದ್ಧವಾಗಿತ್ತು. ಅವ್ರು ಯಾವುದನ್ನ ಹಿಂದೆ ಮಾತಾಡ್ತಿರ್ಲಿಲ್ಲ, ಅವ್ರು ನೇರವಾಗಿ ಮುಂದೆ ಮಾತು. ಮತ್ತು ಯಾವ ಪಕ್ಷದೊಳಗಿದ್ರು ಯಾವ ಪಕ್ಷದೊಳಗಿಲ್ಲ ಅನ್ನೋಕ್ಕಿಂತ ಎಲ್ಲ ಪಕ್ಷದವರನ್ನು ಬೈತಿದ್ರು ಅವ್ರು. ಇದು ನನಗೆ ಬಂದಿದ್ದ ಮಟ್ಟಿಗೆ ಎಲ್ಲ ಪಕ್ಷದವ್ರನ್ನು ಯಾಕೆ ಬೈತಾರೆ ಅಂದ್ರೆ ಅದು ಸಾತ್ವಿಕ ಸಿಟ್ಟು ಇತ್ತು. ಅವ್ರು ಸಿಟ್ಟಲ್ಲ, ಅದು ಅವರಲ್ಲಿರ್ತಕ್ಕಂಥದ್ದು ಸಾತ್ವಿಕ ಸಿಟ್ಟು ಇತ್ತು. ಅಂದ್ರೆ ವ್ಯಕ್ತಿಗತವಾದಂತ ವಿಚಾರ ಅಲ್ಲ, ಆದ್ರೂ ಕೂಡ ಈ ಸಂದರ್ಭದೊಳಗೆ ಅವರೆಲ್ಲ. ರೈತ ಸಂಘ ಹಾಗೂ ಹಸಿರು ಸೇನೆ ಜಿಲ್ಲಾ ವಕ್ತಾರ ತ್ಯಾಗರಾಜ್ ಕದಂ ಮಾತನಾಡಿ, ಸಂಗಪ್ಪಕೊಳ್ ಅವರು ನಾಗರಮುನ್ನೊಳ್ಳಿ ಹೋಬಳಿಯಲ್ಲಿ ಗುಳೆ ಹೋಗುವುದನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಕರ್ಗಾಂವ್ ಏತ ನೀರಾವರಿ ಯೋಜನೆ ಹಾಗೂ ಚಿಕ್ಕೋಡಿ ಜಿಲ್ಲೆಗಾಗಿ ಅವಿರತ ಹೋರಾಟ ಮಾಡಿದ ಮಹಾಚೇತನವಾಗಿದ್ದರು. ಸಣ್ಣವರಿಂದ ಹಿಡಿದು ದೊಡ್ಡವರವರೆಗೂ ಕಾಕಾ ಎಂದೇ ಗುರುತಿಸಲ್ಪಡುತ್ತಿದ್ದರು. ಜಿಲ್ಲೆಗಾಗಿ ರಾಜೀನಾಮೆ ನೀಡುತ್ತೇನೆ, ವಿಷ ಕುಡಿಯುತ್ತೇನೆ ಎಂದು ಬಿಜೆಪಿ ಕಾಂಗ್ರೆಸ್ JDS ಪಕ್ಷದ ನಾಯಕರು 52 ದಿನಗಳ ಕಾಲ ಹೋರಾಟ ಮಾಡುತ್ತಿದ್ದ ವೇದಿಕೆಯಲ್ಲಿ ಮಾತು ಕೊಟ್ಟಿದ್ದರು. ಅದನ್ನು ಉಳಿಸಿಕೊಂಡಲ್ಲಿ ಬಿಆರ್ ಸಂಗಪ್ಪಕೊಳ್ ಅವರ ಆತ್ಮಕ್ಕೆ ಶಾಂತಿ ಸಿಗಲಿದೆ ಎಂದರು. ಚಿಕ್ಕೋಡಿ ಜಿಲ್ಲಾ ಆಗ್ಲಿ, ಚಿಕ್ಕೋಡಿ ಜಿಲ್ಲಾ ಮಾಡಲಿ ಅಂತ ಆಶ್ವಾಸನೆ ಕೊಟ್ಟವರು ಪಟ್ಟಿ ಐತೆ ನಮ್ಮ ಕಡೆ. ಕಾಂಗ್ರೆಸ್ನವ್ರು ಐತಿ, ಬಿಜೆಪಿಯವ್ರು ಐತಿ, ಇಲ್ಲಿ ಜನತಾದಳ ಇಲ್ಲ, ಈ ಎರಡೂ ಪಟ್ಟಿಗಳವ್ರು ನಮ್ಮ ಕಡೆ. ಅವ್ರ ಅಧಿಕಾರ ಕಾಕ ಮಾಡಿಸಿಕೊಂಡು ಜರ್ಜರಿತರಾಗಿ ಮತ್ತೆ BJP ಜೊತೆ ಮಾಡಿದ್ರು. ನಮ್ಮ ಗಮನಕ್ಕಿರಲಿ, ಲಾಸ್ಟ್ ಟೈಮ್ ಚುನಾವಣೆಯಲ್ಲಿ ಈಗ ಕಾಂಗ್ರೆಸ್ನವರು ಮಾಡಿಲ್ಲ. ಹಳೆಯ ಸಂಸದರಾಗಲಿ, ಸ್ಥಳೀಯ ಶಾಸಕರಾಗಲಿ, ಜಿಲ್ಲಾ ಮಂತ್ರಿಗಳಾಗಲಿ, ಹೆಚ್ಚು ಕಡಿಮೆ ಗೋಕಾಕ್ ಭಾಗವಹಿಸಿದ್ರು ಆ ಟೈಮ್ದಾಗ, ಅವರ ಆಡಳಿತ ಹಾಕತಾರ ಅನ್ನೋಂಥ ಒಂದು ಆರೋಪ ಕೂಡ ಇದೆ. ಬೆಳಗಾವಿ ಭಾಗದವ್ರ ಚಿಕ್ಕೋಡಿ ಆಗಬಾರ್ದು. ಇವತ್ತು ನಮ್ಮ ಚಿಕ್ಕೋಡಿ ಭಾಗದೊಳಗೆ ಸಂಸದರದಾರ, ಮಂತ್ರಿಗಳದಾರ, ಇವತ್ತು ಹೆಚ್ಚು ಕಡಿಮೆ ಆ ಜನ ಶಾಸಕರಿಗೆ ಹೇಳಿ ನಮ್ಮ ಮತಕ್ಷೇತ್ರಕ್ಕೆ ಆ ಜನ ಶಾಸಕ BJP ಅಂತ. ನಾವು BJP ವಿರೋಧಿಗಳಲ್ಲ,
ನಾವು ಬಿಜೆಪಿ ಒಂದು ಸಭೆ ಭವನದಲ್ಲಿ ನಾವು ಕಾರ್ಯಕ್ರಮ ಮಾಡ್ತಾ ಇದೀವಿ ಇವತ್ತು ಬಿಜೆಪಿ ಎಲ್ಲ ನಾಯಕರು ನಾನು ಮನವರಿಕೆ ಮಾಡ್ತೀನಿ ಮನವಿ ಮಾಡ್ಕೊಳ್ತೀನಿ ಸನ್ಮಾನ್ಯ ಪಿರಾಜ್ ಅವರೇ ನಮ್ಮ ವೇದಿಕೆ ಬಂದು ತಾವು ಏನು ಮಾತಾಡಿದ್ರಿ ಚಿಕ್ಕೋಡಿ ಜನ ಮಾಡಲು ನಾನು ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದ್ರು ಸನ್ಮಾನ್ಯ ಸಂಸದರೇ ತಮ್ಮದೇ ಇನ್ನೂ ಮನವರಿಕೆ ಮಾಡ್ತೀನಿ ರಾಜ್ಯದಲ್ಲೂ ತಮ್ಮದೇ ಸರ್ಕಾರ ಇದೆ ಕೇಂದ್ರದಲ್ಲೂ ತಮ್ಮದೇ ಸರ್ಕಾರ ಇದೆ ಚಿಕ್ಕೋಡಿಯ ಸಹೋಗ ತಾವು ತಮ್ಮ ಮನೆಯಲ್ಲಿ ತಮ್ಮ ಶ್ರೀಮಂತರು ಮಂತ್ರಿಗಳಾಗಿದ್ದಾರೆ ಒತ್ತಾಯ ಮಾಡಿ ನಮಗಾಗಿ ನಮ್ಮ ಮನೆಗಾಗಿ ಅಲ್ಲ ಇದು ನೀವೆಲ್ಲರೂ ಕೂಡಿ ಒತ್ತಾಯ ಮಾಡಿ ಸಂಗಪ್ಪಳ ಕಕ್ಕನ ಕನಸ ನನಸು ಮಾಡಿ ನಿಮ್ಮ ಜೊತೆಗೆ ನಿಮ್ಮ ಜೊತೆ ಜೊತೆಯಾಗಿ ಹೋರಾಟ ಮಾಡಿದವರಿದ್ದಾರೆ ಅವರು ಮತ್ತೆ ನೀವೇನು ಹೇಳ್ತಿಲ್ಲ ಯಾವುದೂ ಇಲ್ಲ ಅಂತಾರೆ ಹೇಮಾಡಿ ಲೋಕಸಭಾ ಸದಸ್ಯರಾಗಲಿ ವಿಧಾನಸಭಾ ಸದಸ್ಯ ವಿಧಾನ ಪರಿಷತ್ ಸದಸ್ಯರಾಗಲಿ ಎಲ್ಲರೂ ಪಕ್ಷಾತೀತವಾಗಿ ಇದೇ ಪಕ್ಷರ ಇದೇ ಪಕ್ಷರ ಅನ್ನುತ್ತಾನೆ ಇವತ್ತು ಅವತ್ತು ಯಾವ 9 ವರ್ಷಗಳು ಸನ್ಮಾನ ಇವತ್ತು ಜೇಜ್ ಪಟೇಲ್ರು ಯಾಕೆ ನೆನಸತ್ತೀವಿ ನಾವು ಜೇಜ್ ಪಟೇಲ್ರು ಮಾಡಿರ ಪಾಂತ ಯಾಕೆ ನೆನಸತ್ತೀವಿ ಅಂತಂದ್ರೆ ಅವತ್ತು 9 ಜಿಲ್ಲೆಗಳಲ್ಲಿ ಘೋಷಣೆ ಮಾಡಿದ್ರು 9 ಜಿಲ್ಲೆ ಘೋಷಣೆ ಆಗಲಿಲ್ಲ ಈ ವರ್ಷ ಜಿಲ್ಲೆ ಇದು ಮತ್ತೆ ಗೋಕಾಕ ಎರಡೂ ಅಲ್ಲ ಗದಗ ನಂತರ ಇದು ಗೋಕಾಕ ಎರಡೂ ಗೋಕಾಕ ಮತ್ತೆ ಚಿಕ್ಕೋಡಿ ಎರಡು ಕೊತ್ತೆ ಮಾಡಿದ್ರು ಆದ್ರೆ ಈ ಎಂಎಸ್ ಅವರ ಆ ಟೈಮಲ್ಲಿ ಒಂದು 3-4 ದಿನ ಈ ವೇಳೆ ಸಿದ್ರಾಮ್ ಗಡದೆ ರೌಸಾ ಫಕೀರೆ ಬಸವರಾಜ್ ಢಾಕೆ ಅಪ್ಪಸಾಬ್ ಚೌಗ್ಲೆ ತುಕಾರಾಮ್ ಕೋಳಿ ಅರ್ಜುನ್ ಚನ್ನವರ್ ಎಂಎ ಪಾಟೀಲ್ ಮಾತನಾಡಿದರು ಸತೀಶ್ ಅಪ್ಪಾಜಿಗೋಳ್ ಸಂಜು ಪಾಟೀಲ್ ಸಂಜು ಬಡಿಗೇರ್ ಮತ್ತಿತರರು ಉಪಸ್ಥಿತರಿದ್ದರು